ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಕನ್ನಡ ಭಾಷೆ ಸಂಸ್ಕೃತಿ ಬಗ್ಗೆ ಕಾಳಜಿ ವಹಿಸಿ ಡಾಕ್ಟರ್ ಶ್ರೀನಿವಾಸ್ ಸಲಹೆ. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತನಾಡಿ, ಗಡಿ ಭಾಗದ ಜಿಲ್ಲೆಯ ಜನರು ಕನ್ನಡ ಭಾಷೆ, ಸಂಸ್ಕೃತಿ, ನುಡಿ, ನೀರು ಸೇರಿದಂತೆ ಪ್ರತಿಯೊಬ್ಬರೂ ಹೆಚ್ಚು ಕಾಳಜಿ ವಹಿಸಬೇಕು ಎಂದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಮಾತನಾಡಿ, ಪೋಷಕರು ಖಾಸಗಿ ಶಾಲೆಗಳ ಮೇಲಿನ ವ್ಯಾಮೋಹವನ್ನ ಬಿಡಿ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲಿಸಿ ವಿದ್ಯಾರ್ಥಿಗಳು ತಮ್ಮ ಪೋಷಕರನ್ನ ತಂದೆ ತಾಯಿ ಎಂದು ಕರೆಯುವ ಮೂಲಕ ಮಮ್ಮಿ ಡ್ಯಾಡಿ ಸಂಸ್ಕೃತಿಗೆ ಅಂತ್ಯ ಹಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷರವರ ವರದಿ. ಒಂದು ಉತ್ತಮ ಕಾರ್ಯಕ್ರಮವನ್ನು ಕೇವಲ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥ ರಾಜ್ಯೋತ್ಸವವನ್ನು ವರ್ಷದ 365 ದಿನಗಳಲ್ಲೂ ಕೂಡ ಕನ್ನಡದ ಕಂಪನ್ನು ಪ್ರಸರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ, ನಿತ್ಯೋತ್ಸವವಾಗಿ ಕನ್ನಡವನ್ನು ಆಚರಿಸುತ್ತಿದ್ದೇವೆ ಅಂತಕ್ಕಂಥ ಒಂದು ವಿಷಯವನ್ನು ಸಾರ್ತಕ್ಕಂಥ ಕಾರ್ಯಕ್ರಮವಾಗಿ ಇವತ್ತು ಡಿಸೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಇವರ ಕನ್ನಡವ ಒಂದು ಪ್ರೇಮಕ್ಕೆ ನಾನು ಬಹಳಷ್ಟು ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆ ಗಡಿ ಜಿಲ್ಲೆ ಇತ್ತ ಕನ್ನಡದ ಈಗ ಸ್ಥಿತಿ ಏನಾಗಿದೆಯಪ್ಪ ಅಂದರೆ, ಒಂದು 10-20 ಕಿಲೋಮೀಟರ್ ಹೋದರೆ ನಮಗೆ ಎಕ್ಕಡ ತೆಲುಗಿನ ಪ್ರಭಾವ, ಇನ್ನೊಂದು 30-40 ಕಿಲೋಮೀಟರ್ ಈ ಕಡೆ ಹೋದರೆ ತಮಿಳು, ಎನ್ನಡ ಎಕ್ಕಡಗಳ ನಡುವೆ ಸಿಕ್ಕಿ ನಲಗ್ತಾ ಇರತಕ್ಕಂಥ ಕನ್ನಡವನ್ನು ಉದ್ಧರಿಸಲಿಕ್ಕೆ ನಾವುಗಳೆಲ್ಲ ಪಣತೊಟ್ಟು ನಿಂತಾಗ ಗಡಿಭಾಗದಲ್ಲಿ ಕನ್ನಡದ ಕಾಳೆ ಮುಳುಗಬೇಕಾಗಿದೆ. ಈ ಕನ್ನಡದ ಕಾಳೆ ನಿರಂತರವಾಗಿ ಆದಾಗ ಮಾತ್ರ ಕನ್ನಡವನ್ನು ತೆಲುಗಿನಲ್ಲಿ ಕಲಿಸ್ತಕ್ಕಂತಹ ವಾತಾವರಣವನ್ನು ತಿಳಿಮಾಡಿ ಕನ್ನಡವನ್ನು ನಾವು ಬೆಳೆಸಲಿಕ್ಕೆ ಅವಕಾಶ ಆಗುತ್ತೆ. ಪ್ರತಿ ಗಡಿ ತಾಲೂಕುಗಳಲ್ಲೂ ಕೂಡ ಗಡಿ ಜಿಲ್ಲೆಗಳಲ್ಲೂ ಕೂಡ ಈ ಕನ್ನಡದ ಕಂಪು ನಿರಂತರವಾಗಿ ಪ್ರಸರಿಸಬೇಕು. ನಿತ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವಗಳಂತೆ ಕನ್ನಡದ ಹಬ್ಬಗಳನ್ನು ನುಡಿ ಹಬ್ಬಗಳನ್ನು ನುಡಿ ನಮನಗಳನ್ನು ಸಲ್ಲಿಸುವುದರ ಮುಖೇನ ಕನ್ನಡದ ಕಂಪನ್ನು ಪ್ರಸರಿಸ್ತಾ ಬರಬೇಕು. ಹಾಗೆಯೇ ನಮ್ಮ ತಾಲೂಕುಗಳು ಗಡಿ ಹತ್ತಿರವಾಗಿರೋದ್ರಿಂದ ಬಹಳಷ್ಟು ಕನ್ನಡದ ಬೆಳವಣಿಗೆ ಆಗಬೇಕಾಗಿದೆ. ಈಗಾಗಲೇ ಕೂಡ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಕೂಡ ಸೇರಿಕೊಂಡು ಕನ್ನಡದ ಬಗ್ಗೆ ಮಾತಾಡಿದ್ರೇ ಅಟ್ಟಿಸ್ಕೊಂಬಂದು ಹೊಡಿತಾ ಇದ್ದಂಥ ಕಾಲ. ಆವತ್ತಿನ ದಿನಗಳಲ್ಲಿ ಜಾಣಗೆರೆ ವೆಂಕಟರಾಮಯ್ಯ, ಜಿ ನಾರಾಯಣ್ ಕುಮಾರು, ಆರ್ ಎಸ್ ಎನ್ ಗೌಡ ಈ ರೀತಿಯ ಕನ್ನಡ ಪರ ಹೋರಾಟಗಾರರನ್ನು ಇದ್ದಂಥ ಕೇವಲ 30 ಜನ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರನ್ನ ಚಿಂತಾಮಣಿಗೆ ಕರೆಸಿ ಒಂದು ಕನ್ನಡದ ಕಿಚ್ಚನ್ನು ಈ ಭಾಗದಲ್ಲಿ ಹಚ್ಚೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದ ಫಲ ಇವತ್ತು ಈ ತಾಲೂಕಿನಲ್ಲಾಗಲಿ ಅಥವಾ ಈ ಜಿಲ್ಲೆಯಲ್ಲಾಗಲಿ 30 ಹೆಚ್ಚು ಸಂಘಟನೆಗಳು ರೂಪುಗೊಂಡಿದ್ದಾವೆ. ಹಾಗೆಯೇ ಕನ್ನಡ ಅಭಿಮಾನಿಗಳ ಸಂಖ್ಯೆ ಕೂಡ ಕಾಲಕಾಲಕ್ಕೆ ಬೆಳೀತಾ ಬಂದಿದೆ. ನನಗಂತೂ ಸಂತೋಷ ಆಗುತ್ತೆ. ವರ್ಷ ಪೂರ್ತಿ ಒಂದಲ್ಲ ಒಂದು ಯಾವುದೋ ಒಂದು ಸಂಘಟನೆಯಿಂದ ಕನ್ನಡ ಕಾರ್ಯಕ್ರಮಗಳನ್ನು ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಿರೋದಕ್ಕೆ ಆವತ್ತಿನ ನಮ್ಮ ಹೋರಾಟದ ಫಲ ಸಕ್ಸಸ್ ಆಗಿದೆ ಅಂತಕ್ಕಂಥ ಒಂದು ಸಂತೋಷ ಹೆಮ್ಮೆ ಆಗುತ್ತೆ ನಮಗೆ. ಸ್ನೇಹಿತರೆ, ಇದೊಂದು ಬರೀ ಕನ್ನಡ ಕಾರ್ಯಕ್ರಮಗಳಿಗೆ ಸೀಮಿತವಾದಂಥ ಸಂಘಟನೆಗಳಾಗಬಾರ್ದು. ಸಮಾಜದ ಜವಾಬ್ದಾರಿಗಳು ಕೂಡ ಸಂಘಟನೆಗಳು ಅವರಿಗೆ ತುಂಬ ಇದ್ದಾವೆ. ನಮ್ಮ ಸುತ್ತಮುತ್ತಲ, ನಮ್ಮ ತಾಲೂಕಿನ ಅಥವಾ ನಮ್ಮ ನಗರದ ಜ್ವಲಂತ ಸಮಸ್ಯೆಗಳ ಆಗುಹೋಗುಗಳ ಒಂದು ವಿಚಾರವಾಗಿ ಹೋರಾಟಗಳನ್ನ ರೂಪಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ತಾವು ಮಾಡಬೇಕು. ಇದರಿಂದ ಈ ಭಾಗದ ಜನರಿಗೆ ಮತ್ತು ಈ ಭಾಗದಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸಂಘಟನೆಗಳೆಲ್ಲರೂ ಕೂಡ ಒಂದು ದೃಢ ನಿರ್ಧಾರವನ್ನು ತಗೊಂಡು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನನಗೆ ಇಮ್ಮೂರು ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಯಾವುದಕ್ಕೂ ನಾವು ಭಾಗವಹಿಸ್ತಾ ಇರಲಿಲ್ಲ. ಶಿವಕುಮಾರ್ ಅವರು ಮತ್ತು ಶ್ರೀರಾಮ್ ನಗರದ ತಾಲೂಕು ಅಧ್ಯಕ್ಷರಾದಂಥ ಅವರು, ಅಣ್ಣ ನೀವು ಯಾವಾಗಲೂ ತೆಲುಗಲ್ಲಿ ಮಾತಾಡ್ತಾ ಇರ್ತೀರ,
ನೀವು ಬನ್ನಿ, ನೀವು ನಿಮ್ಮಂಥವರೆಲ್ಲ ಕನ್ನಡ ಕಟ್ಟಬೇಕು, ಈ ಗಡಿನಾಡಿನಲ್ಲಿ ನೀವು ಯಾವಾಗಲೂ ತೆಲುಗು ಅದು ಇದನ್ನು ಪ್ರೋತ್ಸಾಹ ಮಾಡಬಾರ್ದು ಅಂತೇಳಿ ಅವ್ರ ಕಚೇರಿಗೆ ನನ್ನ ಆಹ್ವಾನಿಸಿದ್ರು. ನನಗೆ ತುಂಬ ಹೆಮ್ಮೆ ಆಯಿತು ಅವತ್ತು. ನಾವು ಯಾಕೆ ಬೇರೆ ಭಾಷೆಯಲ್ಲಿ ಮಾತಾಡ್ಕೊಂಡು ಬೇರೆ ಇದರಲ್ಲಿ ಇರಬೇಕು, ನಾವು ಕನ್ನಡ, ನಮ್ಮ ಕರ್ನಾಟಕ ರಾಜ್ಯ, ನಾವು ಕನ್ನಡನ ಕಟ್ಟಬೇಕು ಅನ್ನೋ ಹೆಮ್ಮೆ ಆಯಿತು ನನಗೆ ಅವತ್ತು. ಅವತ್ತಿಂದ ಅವ್ರ ಜೊತೆಯಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ನನಗೆ ಆಹ್ವಾನ ಕೊಡ್ತಾರೆ, ನಾನು ಆಹ್ವಾನ ಜೊತೆಗೆ ಅವ್ರ ಜೊತೆಯಲ್ಲಿ ಪಾಲ್ಗೊಳ್ತೀನಿ. ಪಾಲ್ಗೊಂಡು ಏನೋ ನನ್ನ ಕೈಲಾದಷ್ಟು ಈ ರಾಜ್ಯಕ್ಕೆ ಒಂದು ಹಾಸ್ಯ ಸಾಹಿತಿ ಲಕ್ಷ್ಮಣರಾವ್ ಅಂತ ಕೊಡುಗೆ ಕೊಟ್ಟಿದ್ದು ಚಿಂತಾಮಣಿ. ಇಲ್ಲೇನು ಕನ್ನಡಕ್ಕೆ ಕಡಿಮೆ ಏನಿಲ್ಲ, ಕನ್ನಡದ ಬಹಳಷ್ಟು ಸರಿ. ನಾ ಒಡನಾಟದಲ್ಲೇ ಶಿವಕುಮಾರ್ ನನಗೆ ಸ್ವಲ್ಪ ತೆಗೆದ್ಬಿಡೋಣ ಅದರಲ್ಲಿ. ಆದರೆ ಇವತ್ತು ಭಾಷೆ ಉಳಿವಿಗೆ ಅದು ಗಡಿ ಭಾಗದಲ್ಲಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ. ಆದರೆ ನಿಮ್ಮಲ್ಲಿರ್ತಕ್ಕಂಥ ಚಿಲುಮೆ, ನಿಮ್ಮಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾಳಜಿ ಇದೆಯಲ್ಲ, ಅದು ನಾಡಿನ ಎಲ್ಲ ಜನರಿಗೂ ಬರಬೇಕಾಗಿದೆ. ಆ ಪ್ರಾಮಾಣಿಕ ಕಾಳಜಿ ಅನ್ನೋದು ನಾಡಿನ ಎಲ್ಲ ಕನ್ನಡಿಗರಿಗೂ ಬಂದ್ಬಿಟ್ರೆ ಕನ್ನಡಕ್ಕೆ ಯಾವತ್ತೂ ಸಾವೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಭಾಷಣ ಮಾಡ್ಬೋದು, ವಾಸ್ತವಿಕ ಸ್ಥಿತಿ ಹೇಗಿದೆ ಅಂದರೆ ಶಿಕ್ಷಣದಲ್ಲೇ ಕನ್ನಡವನ್ನು ಕೊಂದಾಕ್ಬಿಟ್ಟಿದ್ದೀವಿ. ಶಿಕ್ಷಣದಲ್ಲೇ ಕನ್ನಡ, ನಾವು ಎಷ್ಟು ಜನ ಪ್ರಾಮಾಣಿಕರಾಗಿ ನನ್ನ ಮಕ್ಕಳನ್ನ ಕನ್ನಡದ ಶಾಲೆಯಲ್ಲಿ ಸೇರಿಸಿ ಕನ್ನಡದ ವಿದ್ಯಾಭ್ಯಾಸನ ಕೊಟ್ಟು ಕನ್ನಡದ ಬದುಕನ್ನು ರೂಪಿಸ್ತೀನಿ ಅಂತಕ್ಕಂಥ ನಂಬಿಕೆ ಪೋಷಕರಾಗಲಿ ಮಕ್ಕಳಾಗಲಿ ಇದೆ. ಸಾಹಿತಿಗಳಿಂದ ಹಿಡಿದು ಹೋರಾಟಗಾರರಿಂದ ಹಿಡಿದು ಪ್ರತಿಯೊಬ್ಬರು ಹಳ್ಳಿಯಲ್ಲಿರ್ತಕ್ಕಂಥ ಹಳ್ಳಿ ಇದ್ದಂಗೂ ನನ್ನ ಮಗ ಇಂಗ್ಲೀಷೇ ಓದಬೇಕು, ಇಂಗ್ಲೀಷೇ ಕಲಿಬೇಕು, ಇಂಗ್ಲೀಷ್ ಕಲಿತ್ರೆ ಅನ್ನ ಸಿಗುತ್ತೆ, ಕನ್ನಡ ಕಲಿತ್ರೆ ಬದುಕಿಲ್ಲ ಅಂತಕ್ಕಂಥ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದೀವಿ. ಕನ್ನಡದ ಶಾಲೆಗಳನ್ನ ಮುಚ್ಚುತ್ತಿದ್ದೀವಿ, ನಮಗೇನು ಆತಂಕ ಇಲ್ಲ. ಕನ್ನಡದ ಶಾಲೆಗಳನ್ನ ಮುಚ್ಚಿ ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತೀವಿ ಅಂದರೆ ನಮಗೇನು ಅಭಾಸ ಆಗಲ್ಲ, ಧೈರ್ಯವಾಗಿ ಆರಾಮಾಗಿ ಕುಳಿತಿರ್ತೀವಿ. ಇದು ಆತಂಕನ ಹೌದೋ ಅಲ್ವೋ? ಆತಂಕನ ಹೌದೋ ಅಲ್ವೋ? ಕನ್ನಡದ ಶಾಲೆಗಳನ್ನ ಮುಚ್ಚಿಬಿಟ್ರೆ ಹೇಳೋದು ನಿಮ್ಮ ಜನ್ಮ ಕೊಟ್ಟ ತಾಯಿಗೆ, 9 ತಿಂಗಳು ಹೊತ್ತಂಥ ತಾಯಿಗೆ ಯಾರಾದರೂ ಏನಾದರೂ ಬೈದ್ರೆ ಬಿಡ್ತೀರಾ ನೀವು? ಬಿಡ್ತೀರೇನಪ್ಪ? ಮಾತಾಡಿ, ಸಂವಾದ ಆದರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.